ಅಮೆರಿಕೆಯಂತಹ ವಿಕಸಿತ ದೇಶಗಳಲ್ಲಿ ದಿನಕ್ಕೆ ಕೋಟಿಗಟ್ಟಲೆ ಪ್ಲಾಸ್ಟಿಕ್ ಬಾಟ್ಲಿಗಳನ್ನು ಕಸದ ಬುಟ್ಟಿಯಲ್ಲಿ ಚೆಲ್ಲುತ್ತಾರೆ. ಇದರಿಂದ ಪರಿಸರ ಹಾನಿಯಾಗುತ್ತದೆ. ಇಂತಹ ಕಸದ ಬುಟ್ಟಿಗೆ ಚೆಲ್ಲಿದ ಬಾಟ್ಲಿಯಿಂದ ನಾವು ಅಂದದ ವಸ್ತುಗಳನ್ನು ಮಾಡಬಹುದು. ಹೇಗೆ ಎಂಬುದನ್ನು ನಾವು ಈಗ ನೋಡುವ. ಇದಕ್ಕಾಗಿ ಬರಿದಾದ ಪ್ಲಾಸ್ಟಿಕ್ ಬಾಟ್ಲಿ ಹಾಗೂ ಕಟರ್ ಬೇಕಾಗುವು. ಬಾಟ್ಲಿಯ ಮುಚ್ಚಳದ ಬದಿಯನ್ನು ಕೈಯಲ್ಲಿ ಹಿಡಿದು ತಳದ ಕಡೆಯಿಂದ ಕಟರ್ ಸಹಾಯದಿಂದ 1 ಸೆಂಟಿಮೀಟರ್ ಅಗಲದ ಪಟ್ಟಿಗಳನ್ನು ಮುಚ್ಚಳದವರೆಗೆ ಕತ್ತರಿಸಿಕೊಳ್ಳಿ. ಹೀಗೆ 10-15 ಪಟ್ಟಿಗಳು ನಿಮಗೆ ದೊರೆಯುವು. ಹೀಗೆ ಕೊಯ್ಯುವಾಗ ಸ್ವಲ್ಪ ಕಾಳಜಿ ತೆಗೆದುಕೊಳ್ಳಿ ಹಾಗೂ ಹಿರಿಯರ ಸಹಾಯವನ್ನು ಕೋರಿರಿ. ಪಟ್ಟಿಗಳನ್ನು ಕತ್ತರಿಸಿದ ಬಾಟ್ಲಿಯು ಈ ರೀತಿಯಾಗಿ ಕಾಣುವುದು. ಮೇಲಿನಿಂದ ಕೆಳಗೆ ದಬ್ಬಿದರೆ ಅದು ಕುಗ್ಗುವುದು. ಕೈ ಬಿಟ್ಟರೆ ಸ್ಪ್ರಿಂಗ್ದಂತೆ ಮೊದಲಿನ ಆಕಾರ ಪಡೆಯುವುದು. ಮುಚ್ಚಳದ ಬದಿಯನ್ನು ಕೈಯಲ್ಲಿ ಹಿಡಿದು ಬಾಗಿಸಿದಾಗ ತಳಬದಿಗೆ ನುರಿಕೊಳ್ಳದೆ ಇದಕ್ಕೆ ಒಂದು ಅಂದದ ಆಕಾರ ದೊರೆಯುವುದು. ಇದನ್ನು ಇನ್ನೊಮ್ಮೆ ನೋಡಿ. ಈ ನುರಿ ಹಾಕಿದ ಬಾಟ್ಲಿಯನ್ನು ನೀವು ಹೂ ಗೊಂಚಲನ್ನು ಇಟ್ಟು ಮನೆಯನ್ನು ಸಿಂಗರಿಸಬಹುದು. ಇದು ಒಂದು ಸುಂದರವಾದ ಹೂವಿನ ಪಾತ್ರೆ. ವಿರುದ್ಧ ದಿಕ್ಕಿನಲ್ಲಿ ನುರಿ ಹಾಕಿದಾಗ ಬಾಟ್ಲಿಗೆ ಮೊದಲಿದ್ದ ಆಕಾರ ಉಂಟಾಗುವುದು. ಇದರಲ್ಲಿ ಒಂದು ಬಲ್ಬನ್ನು ಬಿಟ್ಟು ಬೆಳಗಿಸಿದರೆ ಅದು ಒಂದು ಲ್ಯಾಂಪ್ ಶೇಡ್ದಂತೆ ಕಾಣುವುದು. ನೋಡಲು ಬಹು ಅದು ಅಂದವಾಗಿ ಇರುವುದು. ಇಲ್ಲಿ ನೀವು ಇದನ್ನು ಲ್ಯಾಂಪ್ ಶೇಡ್ ಬಗ್ಗೆ ನೋಡಬಹುದು. ಇದು ಹಳೆಯ ಬಾಟ್ಲಿಗಳನ್ನು ಒಗೆದಾಗ ಕಾಣುವ